ಸಿಯಾನ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ನಮ್ಮ ವಿಶೇಷ ಫೋಕಸ್ ಭಾರತದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಗಳು ಮತ್ತೆ ದಾಳಿ ಮಾಡ್ತಾ ಇವೆ ಆನ್ಲೈನ್ ಮಾರ್ಕೆಟಿಂಗ್ ಮೂಲಕ ಸಿಲಿಕಾನ್ ವ್ಯಾಲಿ ಟೆಕ್ ದೈತ್ಯರು ಈಗ ಭಾರತದಲ್ಲಿ ತಮ್ಮ ಪರಿಣಾಮ ಬೀರಲು ಮುಂದಾಗಿದ್ದಾರೆ ಯಾವುದೇ ಸಣ್ಣ ಉದ್ಯಮಿಗಳು ಈ ದೈತ್ಯ ಕಂಪನಿಗಳ ಮುಂದೆ ನಿಲ್ಲಲಾರವು ಈಗ ದೊಡ್ಡ ಕಂಪನಿಗಳು ಸಣ್ಣ ಕಂಪನಿಗಳನ್ನು ಸಣ್ಣ ಬಂಡವಾಳದಾರರನ್ನು ಹೊಸ ಕ್ರಿಯೇಟಿವ್ ಐಡಿಯಾಗಳನ್ನು ದೊಡ್ಡ ಕಂಪನಿಗಳು ಸಣ್ಣ ಮೀನು ನುಂಗೋ ಹಾಗೆ ನುಂಗಿ ಬಿಡೋ ದೊಡ್ಡ ತಿಮಿಂಗಲಗಳು ಇಂಟರ್ನೆಟ್ ಈಗ ಎಲ್ಲ ಗಡಿಗಳನ್ನು ದಾಟಿ ಬೆಳೆದಿದೆ ದೊಡ್ಡ ದೊಡ್ಡ ಕಂಪನಿಗಳು ಈ ಇಂಟರ್ನೆಟ್ ಅನ್ನು ತಮ್ಮ ವಿಸ್ತರಣಾ ಅಸ್ತ್ರಗಳಾಗಿ ಬಳಸಿಕೊಳ್ತಾ ಇವೆ ದೊಡ್ಡ ಕಂಪನಿಗಳು ನಿಮ್ಮ ಕೊಳ್ಳುವಿಕೆಯನ್ನು ಬೇಡಿಕೆಯನ್ನು ನಿಯಂತ್ರಿಸ್ತವೆ ಇಡೀ ವಿಶ್ವದಲ್ಲಿ ಬ್ರಿಟಿಷರು ಆಕ್ರಮಿಸಿಕೊಳ್ಳದೇ ಇರೋದು 22 ದೇಶಗಳು ಮಾತ್ರ 1858 1947ರವರೆಗೆ ವಿಶ್ವದಲ್ಲಿ ಇದ್ದದ್ದು ವಸಾಹತುಕರಣ ಈಗ 2021ರಲ್ಲಿ ನವ ವಸಾಹತುಕರಣ ಆರಂಭವಾಗಿದೆ ಈ ಬಾರಿ ವಸಾಹತುಕರಣದ ಬೆದರಿಕೆ ಹೊರಡ್ತಾ ಇರೋದು ಭಾರಿ ಟೆಕ್ ಕಂಪನಿಗಳು ಭಾರತ ಮಾತ್ರವಲ್ಲ ಇಡೀ ವಿಶ್ವದ ಮೇಲೆ ವಸಾಹತುಕರಣದ ಕರಾಳ ಛಾಯೆ ವ್ಯಾಪಿಸ್ತಾ ಇದೆ ಆಗ ಇದ್ದದ್ದು ಒಂದು ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಈಗ ಬಹುರಾಷ್ಟ್ರೀಯ ಬಹುಕೋಟಿಯ ಕಂಪನಿಗಳು ಈ ವಸಾಹತುಕರಣಕ್ಕೆ ವೇದಿಕೆ ಕೊಟ್ಟಿದ್ದು ಡಿಜಿಟಲ್ ಯುಗದ ಇಂಟರ್ನೆಟ್ ಮೂಲಕವೇ ಈ ಕಂಪನಿಗಳು ಇಡೀ ವಿಶ್ವವನ್ನು ಆಳಲು ಹೊರಟಿವೆ ಒಮ್ಮೆ ನೀವು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಿದ ಪರಿಯನ್ನು ಒಂದು ಸಮಯ ಅವಲೋಕನ ಮಾಡಬೇಕು 1600ರಲ್ಲಿ ಪೋರ್ಚುಗೀಸರೊಂದಿಗೆ ಹೋರಾಟ ಮಾಡ್ತಾ ಬ್ರಿಟಿಷರು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ 1602ರಲ್ಲಿ ಅವರನ್ನು ಸೋಲಿಸ್ತಾರೆ ಅವರು ಮಾಡಿದ್ದು ಸ್ಥಳೀಯ ವ್ಯಾಪಾರಿಗಳನ್ನು ಕೊಂದಿದ್ದು ಸ್ಥಳೀಯ ವ್ಯಾಪಾರವನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದು ಈಗ ದೊಡ್ಡ ಕಂಪನಿಗಳು ಮಾಡ್ತಾ ಇರೋದು ಅದನ್ನೇ 2013ರಲ್ಲಿ ಅಮೆಜಾನ್ ಭಾರತದಲ್ಲಿ ತನ್ನ ಕಾರ್ಯಾಚರಣೆ ಆರಂಭಿಸಿತು ಸಣ್ಣ ವ್ಯಾಪಾರಿಗಳನ್ನು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಆನ್ಲೈನ್ಗೆ ಕರೆತಂದ ಅಮೆಜಾನ್ ಕೊನೆಗೆ ಮಾಡಿದ್ದು ಕೊಳ್ಳುವವರ ಪರವಾಗಿ ತಂತ್ರ ಅತಿ ಕಡಿಮೆ ಬೆಲೆಗೆ ವ್ಯಾಪಾರಿಗಳು ಮಾರೋ ಹಾಗೆ ಒತ್ತಡ ಹೇರತೊಡಗಿದ್ರು ಇದರಿಂದ ಆನ್ಲೈನ್ ಮಾರಾಟವೇ ಇಲ್ಲದೆ ನೇರ ಗ್ರಾಹಕರು ಇಲ್ಲದೆ ಸಣ್ಣ ವ್ಯಾಪಾರಿಗಳು ಕಿರಾಣಿ ಅಂಗಡಿಗಳು ಅಸ್ತಿತ್ವವೇ ಕಳೆದುಕೊಂಡ್ರು ಕರಕುಶಲ ಕರ್ಮಿಗಳಿಗೆ ಬೆಲೆ ಕೊಡ್ತೀವಿ ಅಂತ ಹೇಳಿ ಆಕರ್ಷಿಸುವ ಅಮೆಜಾನ್ ಬೆಲೆಯನ್ನು ಭಾರೀ ಕೆಳಕ್ಕಿಳಿಸಿದ್ರಿಂದ ಅವರೆಲ್ಲ ಹೊರಕ್ಕೆ ಬರಬೇಕಾಯಿತು ಇದನ್ನು ಗಮನಿಸಿಯೇ ಭಾರತ ಸರ್ಕಾರ 2020 ಜನವರಿಯಲ್ಲಿ ಅಮೆಜಾನ್ ನೀತಿಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿತು ಈ ತನಿಖೆ ಆರಂಭ ಆದೊಡನೆ ಅಮೆಜಾನ್ ಭಾರತಕ್ಕೆ ಟಕ್ಕರ್ ಕೊಡಲು ಆರಂಭಿಸಿತು ತನ್ನ ನೀತಿಗಳ ಪರವಾಗಿ ಸವಾಲು ಹಾಕಿತು ಹೇಗೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಕಾಲದಲ್ಲಿ ಏಕಸ್ವಾಮ್ಯವನ್ನು ಸ್ಥಾಪಿಸಿತೋ ಅದೇ ರೀತಿ ಅಮೆಜಾನ್ ಮತ್ತಿತರ ಕಂಪನಿಗಳಿಗ ಏಕಸ್ವಾಮ್ಯ ಸ್ಥಾಪಿಸಲು ಹೊರಟಿವೆ ಅದರಲ್ಲಿ ಅಮೆಜಾನ್ ನಂತರ ಬರೋದು ಫೇಸ್ಬುಕ್ ತಮ್ಮ ಸ್ಪರ್ಧಿಗಳನ್ನ ಕೊಲ್ಲೋದ್ರಲ್ಲಿ ಎತ್ತಿದ ಕೈ 81 ಸಣ್ಣ ಕಂಪನಿಗಳನ್ನು ಈಗಾಗಲೇ ತನ್ನ ಬೃಹತ್ ಜಾಲದೊಳಗೆ ಸ್ವಾಹ ಮಾಡಿಕೊಂಡಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗೆ ಭಾರಿ ಸವಾಲು ಹಾಕಿತ್ತು ಜನ ಇನ್ಸ್ಟಾಗ್ರಾಮ್ಗೆ ಮಾರು ಹೋದೊಡನೆ ಸ್ಟ್ರಾಟಜಿ ಬದಲಿಸಿದ ಫೇಸ್ಬುಕ್ 2012ರಲ್ಲಿ ಇನ್ಸ್ಟಾಗ್ರಾಮನ್ನು ಖರೀದಿ ಮಾಡಿತು ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಿದ್ದ ಸ್ನ್ಯಾಪ್ಚಾಟ್ನ ಕಾಪಿ ಮಾಡಿ ತನ್ನೆಲ್ಲ ಅಳವಡಿಸ್ಕೊಳ್ತು ಬೇರೆ ಸ್ಪರ್ಧಿಗಳ ಇಲ್ಲದ ಹಾಗೆ ಮಾಡಿತು ನಂತರ ಬಂದಿದ್ದ ವಾಟ್ಸಪ್ಗೂ ಕೂಡ ಅದೇ ಗತಿ ಈಗ ಫೇಸ್ಬುಕ್ಕೇ ವಾಟ್ಸಪ್ನ ಒಡೆಯ ಇನ್ನು ನಾವೇನು ಹುಡುಕಬೇಕಾಗಿರೋದು ಗೂಗಲ್ ಕೂಡ ಅದೇ ಮಾದರಿಯಲ್ಲಿ ವಿಶ್ವವನ್ನು ವ್ಯಾಪಿಸ್ತಾ ಇದೆ ಈ ಕಂಪನಿಗಳು ಹೇಗೆ ದೈತ್ಯವಾಗಿ ಬೆಳೆದು ನಿಲ್ತವೋ ಅದರ ಪರಿಣಾಮ ಕೂಡ ಊಹಿಸೋಕ್ಕೆ ಅಸಾಧ್ಯವಿಲ್ಲ ನಾವೆಲ್ಲ ಬ್ರಿಟಿಷರ ದುರಾಳಿತ ಎಂದಿಗೂ ಮರೆಯಲಾರೆವು ವ್ಯಾಪಾರ ಮಾಡಲು ಬಂದ ಕಂಪನಿ ತನ್ನ ವ್ಯಾಪಾರನ ಉಳಿಸಿಕೊಳ್ಳಲು ಭಾರತದ ರಾಜಕೀಯದಲ್ಲಿ ತಲೆ ಹಾಕಿತು ತನಗೆ ಬೇಕಾದ ನೀತಿ ರೂಪಿಸೋಕೆ ತನಗೆ ಬೇಕಾದ ಸರ್ಕಾರವನ್ನು ತಂತು ಕೊನೆಗೆ ತಾನೇ ಸರ್ಕಾರ ಆಯಿತು ಈಗ ಈ ಕಂಪನಿಗಳು ಮಾಡ್ತಾ ಇರೋದು ಇದನ್ನೇ ತಮ್ಮ ಸ್ಪರ್ಧಾ ಕಂಪನಿಗಳನ್ನು ನುಂಗು ಹಾಕೋ ಈ ಕಂಪನಿಗಳು ತಮಗೆ ಯಾರೂ ಸ್ಪರ್ಧಿಗಳಿಲ್ಲದಂತೆ ನೋಡ್ಕೊಳ್ತವೆ ಅಮೆಜಾನ್ ಕಂಪನಿ ಅಮೇರಿಕದ ಎಲ್ಲ ಟೆಂಡರ್ಗಳನ್ನು ಕೊಳ್ಳಲು ಮುಂದಾಗಿದೆ ಯಾವುದೇ ಬೇರೆ ಕಂಪನಿಗಳು ಆ ಟೆಂಡರ್ಗಳನ್ನು ತೆಗೆದುಕೊಳ್ಳದಂತೆ ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಬಿಡ್ ಮಾಡ್ತಾ ಇದೆ ಅದಕ್ಕಾಗಿ ಲಾಬಿ ಮಾಡ್ತಾ ಇದೆ ಅಮೆಜಾನ್ ಸಿಇಒ ಜೆಫ್ ಬೆಜಾಸ್ $23 ಮಿಲಿಯನ್ ಬಂಗಲೆ ಇರೋದು ಅಮೇರಿಕದ ಅಧ್ಯಕ್ಷರ ವೈಟ್ ಹೌಸ್ ಪಕ್ಕದಲ್ಲೇ 2019ರಲ್ಲಿ $8.1 ಮಿಲಿಯನ್ ಹಣವನ್ನು ಅಮೆಜಾನ್ ಲಾಬಿ ಮಾಡೋಕ್ಕೋಸ್ಕರನೇ ಖರ್ಚು ಮಾಡಿತ್ತು ಇದು ಯಾವುದೇ ಟೆಕ್ ಕಂಪನಿಯ ಬಂಡವಾಳಕ್ಕಿಂತಲೂ ಹೆಚ್ಚು 2018ರಲ್ಲಿ ಇದೇ ಕಂಪನಿ $14.41 ಮಿಲಿಯನ್ ಲಾಬಿ ಮಾಡೋಕ್ಕೋಸ್ಕರ ಖರ್ಚು ಮಾಡಿತ್ತು 2012ರಿಂದ ಅಮೆಜಾನ್ 460 ಪಟ್ಟು ಡಾಲರ್ಗಳನ್ನು ಲಾಭಿ ಮಾಡೋಕ್ಕೆ ಅಂತಲೇ ಖರ್ಚು ಮಾಡ್ತಾ ಇದೆ ಇಲ್ಲಿ ನಾವೆಲ್ಲ ಗಮನಿಸಬೇಕಾಗಿರೋ ಅಂಶ ಅಮೆಜಾನ್ ಕಂಪನಿ ಅಮೇರಿಕದ ಫೆಡ್ರಲ್ ಟ್ಯಾಕ್ಸ್ ಕಟ್ಟೋ ಹಣ ಎಷ್ಟು ಗೊತ್ತಾ $0 ಭಾರತದಲ್ಲೂ ಕೂಡ ಇದೇ ರೀತಿಯ ತಂತ್ರವನ್ನು ಅಮೆಜಾನ್ ಅನುಸರಿಸ್ತಾ ಇದೆ ಇದಕ್ಕೆ ಕೆಲವು ದಾಖಲೆಗಳು ಈಗಾಗಲೇ ಬಿಡುಗಡೆ ಆಗಿವೆ ಇದರ ವಿರುದ್ಧ ತನಿಖೆ ಕೂಡ ಆರಂಭವಾಗಿದೆ. 1757ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಪ್ರಬಲವಾಗಿದ್ದು ಇದೇ ರೀತಿಯಲ್ಲಿ ನೆಲದ ಕಾನೂನನ್ನು ಮುರಿಯೋದು, ತೆರಿಗೆ ಕದಿಯೋದು. ಈಗ ಈ ದೈತ್ಯ ಕಂಪನಿಗಳು ಮಾಡ್ತಾ ಇರೋದು ಇದನ್ನೇ. 1750ರ ಪ್ಲಾಸಿ ಕದನ, 1764ರ ಬಕ್ಸಾರ್ ಕದನ ಗೆದ್ದ ನಂತರ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಆಫ್ ಬೆಂಗಾಲ್ ಅಧಿಕಾರ ಸಿಕ್ತು. ಅಂದರೆ ಬಂಗಾಲ ಅಧಿಕಾರವನ್ನು ನಿಯಂತ್ರಿಸೋ ಪವರ್. ಈಗ ಆಸ್ಟ್ರೇಲಿಯಾ ಏನಾಗ್ತಿದೆ ನೋಡಿ, ಅಲ್ಲಿ ಕಾನೂನು ಮಾಡೋರನ್ನೇ ಫೇಸ್ಬುಕ್ ಬ್ಲಾಕ್ ಮಾಡ್ತಾ ಇದೆ. ಆಸ್ಟ್ರೇಲಿಯಾ ಮಾಧ್ಯಮಗಳ ಸುದ್ದಿ ಪ್ರಕಟಿಸಿಲ್ಲ ಅಂತೇಳಿ ಫೇಸ್ಬುಕ್ ಬ್ಲಾಕ್ ಮಾಡಿದೆ. ಇದಕ್ಕೆ ಫೇಸ್ಬುಕ್ ಬಳಸ್ತಾ ಇರೋದು ಆಸ್ಟ್ರೇಲಿಯಾದಲ್ಲಿರೋ ಕಾನೂನಿನ ಲೋಪಗಳನ್ನು, ಅದನ್ನೇ ಬಳಸ್ಕೊಂಡು ಆಟ ಆಡ್ತಾ ಇದೆ. ಇದನ್ನೇ ಭಾರತದಲ್ಲೂ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸ್ವಲ್ಪ ದಿನಗಳ ಹಿಂದೆ ಪ್ರೈವೇಸಿ ಪಾಲಿಸಿಯನ್ನು ಯುರೋಪ್ ರಾಷ್ಟ್ರಗಳಿಗೆ ಒಂದು, ಭಾರತಕ್ಕೆ ಒಂದು ಅನ್ನೋ ರೀತಿ ಕಾನೂನನ್ನು ರೂಪಿಸಿ ಸಣ್ಣ ಟ್ರಯಲ್ ನೋಡ್ತು. ಇದಕ್ಕೂ ಕೂಡ ಫೇಸ್ಬುಕ್ ಬಳಸ್ಕೊಂಡಿದ್ದು ಭಾರತದ ಕಾನೂನಿನ ಲೋಪಗಳನ್ನೇ. ಜರ್ಮನಿಯಾಗಲಿ ಅಥವಾ ಬೇರೆ ದೇಶ ಆಗಲಿ ವೈಯಕ್ತಿಕ ಪ್ರೈವೇಸಿ ಬಗ್ಗೆ ಕಾನೂನು ಮಾಡಿವೆ, ನಾವು ಆ ನೆಲದ ಕಾನೂನನ್ನು ಪಾಲಿಸ್ತೇವೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಪಾಲಿಸಿ ಇರುತ್ತೆ ಎಂದು ಕಾರಣ ಕೊಟ್ಟರು. ಭಾರತ ತನಗೆ ಇಷ್ಟ ಬಂದ ಹಾಗೆ ಪಾಲಿಸಿ ಬದಲಾಯಿಸಿತು, ಅದನ್ನು ಭಾರತೀಯರ ಮೇಲೆ ಹೇರಕ್ಕೆ ಬಂತು. ವಾಟ್ಸಪ್ನ ಜನ ಡಿಲೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪುಟಗಟ್ಟಲೆ ಜಾಹೀರಾತು ಕೊಟ್ಟು ಗ್ರಾಹಕರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ತನ್ನ ಪಾಲಿಸಿ ಬದಲಾವಣೆಯನ್ನು ವಾಟ್ಸಪ್ ಮುಂದೂಡ್ತು. ಆದರೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲೇ ಇತ್ತು. ಭಾರತದ ಸುಪ್ರೀಂ ಕೋರ್ಟ್ ಫೇಸ್ಬುಕ್ಕನ್ನು ಕರೆಸಿ ಪ್ರಶ್ನೆ ಕೇಳಿದಾಗ ಫೇಸ್ಬುಕ್ ಸುಪ್ರೀಂ ಕೋರ್ಟ್ನ ಕೊಟ್ಟಿದ್ದು ಇದೇ ದಾಷ್ಟ್ಯದ ಉತ್ತರ, ನಿಮ್ಮ ಕಾನೂನು ಸರಿ ಇಲ್ಲ ಅಂತ. ಆಗ ಸುಪ್ರೀಂ ಕೋರ್ಟ್ ಬೀಸಿದ ಚಾಟಿ ಏಟು ಎಲ್ಲರೂ ನೆನಪಿಟ್ಕೊಳ್ಬೇಕು. ನಿಮ್ಮ ಕಂಪನಿ $ಮಿಲಿಯನ್ ಗಟ್ಟಲೆ ಇರ್ಬೋದು, ಆದರೆ ಭಾರತದ ಜನರಿಗೆ ಪ್ರೈವೇಸಿ ಮುಖ್ಯ ಅಂತ ಹೇಳಿ ಚಳಿ ಬಿಡಿಸ್ತು. ಸುಪ್ರೀಂ ಕೋರ್ಟ್ ಕೇಳಿದ ಪ್ರಶ್ನೆಯನ್ನು ಇದುವರೆಗೂ ಭಾರತ ಸರ್ಕಾರ ಏನಾದ್ರು ಮೊದಲೇ ಕೇಳಿದರೆ ಫೇಸ್ಬುಕ್ ಈ ರೀತಿ ಬಾಲ ಬಿಸ್ತಾ ಇರಲಿಲ್ಲ. ಇದನ್ನು ನೋಡೋದಾದರೆ ಇತಿಹಾಸ ಮರುಕಳಿಸ ಅಂತ ಹೇಗೆ ಹೇಳೋದು? ಅದಕ್ಕೆ ಇರೋ ಪರಿಹಾರ ಅಂದರೆ ನಾವು ಮಾಡಬೇಕಾಗಿರೋ ಪ್ರಬಲ ಕಾನೂನುಗಳು. ಭಾರತ ಇತಿಹಾಸದಿಂದ ಪಾಠ ಕಲಿಬೇಕಾಗಿದೆ. ಬ್ರಿಟಿಷರು ಹೇಗೆ ಭಾರತವನ್ನು ಆಕ್ರಮಿಸ್ಕೊಂಡ್ರೋ ಹಾಗೆ ಡಿಜಿಟಲ್ ಯುಗದಲ್ಲಿ ಟೆಕ್ ಕಂಪನಿಗಳು ಆಕ್ರಮಿಸ್ಕೊಳ್ಳೋಕ್ಕೆ ಬಾಯಿ ಚಾಚಿಕೊಳ್ತಿವೆ. ಆಗ ಇದ್ದದ್ದು ಮಸಾಲೆ ಪದಾರ್ಥಗಳು, ಈಗ ಈ ಕಂಪನಿಗಳೇ ಕಾಣ್ತಾ ಇರೋದು ಭಾರತದ ಅತಿದೊಡ್ಡ ಬೃಹತ್ ಆನ್ಲೈನ್ ಮಾರ್ಕೆಟ್. ಸಿಲಿಕಾನ್ ವ್ಯಾಲಿಯ ಬೃಹತ್ ಕಂಪನಿಗಳು ಆಕ್ರಮಿಸಿದಂತೆ ಆನ್ಲೈನ್ ಕಾನೂನನ್ನು, ಡಿಜಿಟಲ್ ನಿಯಮಗಳನ್ನು ಸ್ಪಷ್ಟವಾಗಿ ರೂಪಿಸಬೇಕಿದೆ. ಯಾಕೆಂದರೆ ಭಾರತ ಮತ್ತೆಂದು ಪರಕೀಯರ ಆಡಳಿತಕ್ಕೆ ಸಿಗಬಾರದು. ಭಾರತ ಗೆಲ್ಲಬೇಕು. ಜೈ ಹಿಂದ್.